ಇದ್ರ ಮೇಕಿಂಗ್ ಮಾತ್ರ ಸಖತ್ ಆಗಿದೆ, ಸೂಪರ್ ಆಗಿದೆ ಮೇಕಿಂಗ್ ಆಗಿರ್ಬೋದು, ಎಲ್ಲವೂ ಚೆನ್ನಾಗಿದೆ. ಸಾಂಗ್ ಆಗಿರ್ಬೋದು, ಹೊಡಿರಲೆ ಹಲಗಿ ನಿಮ್ಮ ವಾಯ್ಸ್ ಅಲ್ಲಿ ನಂಗೆ ಈಗ ಕೇಳಬೇಕು ಅಂತ ಅನಿಸ್ತಾ ಇದೆ. ಹೊಡಿರಲೆ ಹಲಗಿ, ಹೊಡಿರಲೆ ಹಲಗಿ, ನಾ ನಿಮ್ಮ ಕಡೆ ಹುಡುಗಿ ತೆಗಿರಲೆ ನೆಟ್ಟಿಗೆ. ಇದು ಕಂಪ್ಲೀಟ್ ಆಗಿ ಉತ್ತರ ಕರ್ನಾಟಕ ಭಾಗದ್ದೇ ಎಲ್ಲ ಇರುತ್ತಾ ಮಾತ್ರ? ಈ ಹಾಡು ಮಾತ್ರ ಉತ್ತರ ಕರ್ನಾಟಕ ಭಾಷೆದು. ಇದನ್ನು ಹಾಡಿದವರು ಕೂಡ ಉತ್ತರ ಕರ್ನಾಟಕದವರೆ, ಮೇಘನ ಅಂತ. ಇದು ನಾನು ಮತ್ತು ಪಾಟೀಲ್ ಸರ್ ಉತ್ತರ ಕರ್ನಾಟಕದವರು. ಆದ್ದರಿಂದ ಒಂದು ದಿವಸ ಶರಬತ್ ಕುಡಿತಾ ಮಾತಾಡಿದ್ವಿ, ಅಲ್ಲ ಇಷ್ಟೊಂದೆಲ್ಲ ನೀವು ಎಣ್ಣೆ ಹಾಡು ಅದು ಇದು ಏನೇನೋ ಬರೆದಿದ್ದೀರಿ, ನಮ್ಮ ಪಿಕ್ಚರಿಗೆ ಒಂದು ಬೇಕು ಅಂತ. ಆಯ್ತು ರೀ, ನೀವು ಆರ್ಡ್ರ್ ಮಾಡಿರಿ ಅಂದ್ರೆ ಮಾಡ್ಬಿಡೋಣ ಮಾತಾರ ಅಂತ ಹೇಳಿ, ಅವರೊಂದು ದಿವಸ ಯಾವುದೋ ಫಂಕ್ಷನಾಗಿ ಹೋಗಿದ್ರು ಹಿರೇಕೆರೂರಲ್ಲಿ ಎಲೆಕ್ಷನ್ ಟೈಮಲ್ಲಿ. ಅವರೊಂದು ಫೋನ್ ಮಾಡಿದ್ರು, ಜಡ್ಡಿ ನಕ್ಕು ಪಂಪು ನಕ್ಕು ನಮ್ಮ ಕಡೆ ಅಂತಾರಲ್ಲ ರೀ, ಅದನ್ನ ಇಟ್ಕೊಂಡು ಒಂದು ಹಾಡು ಮಾಡ್ರಿ ಅಂತ. ಮೊಯ್ ಮಾಸ್ತರ ಮಸ್ತ್ ಐತೆ ಐಡಿಯಾ ಅಂತ ಹೇಳಿ ಹರಿಕೃಷ್ಣ ಅವ್ರ ಹತ್ರ ಓಡೋದೆ, ನೀಟಾಗಿ ಕೂರಿಸ್ಕೊಟ್ರು. ಅದಕ್ಕೆ ನಿಶ್ವಿಕಾ ಅವರಿಗೆ ಧನ್ಯವಾದ ಹೇಳೋದು, ತುಂಬ ಬ್ರಿಲಿಯಂಟಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೌದು, ಚೆನ್ನಾಗಿ ಕುಣಿದು ಕುಪ್ಪಳಿಸಿದ್ದಾರೆ. ಎಸ್, ಇನ್ನು ಬಟ್ರೆ ನಿಮಗೆ ಯಾವಾಗಲೂ ಈ ಲವ್ ಮೇಲೆ ಜಾಸ್ತಿ ಪ್ರೀತಿ ಆಗ್ತಾ ಇತ್ತು? ನಾನು ಉಲ್ಟಾ ಹೇಳಿಲ್ಲ, ಕರೆಕ್ಟಾಗಿ ಹೇಳಿದೆಲ್ಲ, ಲವ್ ಮೇಲೆ ಜಾಸ್ತಿ ಪ್ರೀತಿ. ಏನೋ ಜನ ಅರ್ಥ ಮಾಡ್ಕೋತಾರೆ ಹೇಳಿ, ಲವ್ ಮೇಲೆ ಜಾಸ್ತಿ ಪ್ರೀತಿ ಆಗ್ತಾ ಇತ್ತು, ಈಗ ಇದು ಹೆಂಗೆ ಆ್ಯಕ್ಷನ್ ಮೇಲೆ ಪ್ರೀತಿ ಆಗಿದ್ದು ಅಂತ? ಆ್ಯಕ್ಷನ್ ಸಿನಿಮಾಗಳದ್ದು ಒಂದು ತೂಕನೇ ಬೇರೆ ರೀ. ಅದು ನೀವು ಯಾವುದೋ ಒಂದು ಚಾನೆಲ್ ಚೇಂಜ್ ಮಾಡ್ಕೊಂಡು ಕೂತಿರ್ತೀರ ಮನೆಯಲ್ಲಿ, ನೀವು ಗಂಡಸರು ಹೆಂಗಸರು ಯಾರೋ ಮಗುನೋ ತಾತಪ್ಪನೋ ಯುವಕನೋ ಯುವತಿನೋ ಹಿಂಗೆ ಚಾನೆಲ್ ಚೇಂಜ್ ಮಾಡ್ತಾ ಇದ್ದಾಗ ಯಾವುದೋ ಮನುಷ್ಯ ಇನ್ನೊಂದು ನಾಲ್ಕು ಮಂದಿ ಹೊಡಿತಿದ್ದಾನೆ ಅಂತಿದ್ದಂಗೆ ನಿಲ್ಲಿಸ್ಬಿಡ್ತೀರ ಅಲ್ಲಿ. ಯಾರು ಸತ್ರು ಯಾರು ಬದುಕುದು, ಆಮೇಲೆ ನಿಮ್ಗೆ ಅದು ಯಾವ ಸಿನಿಮಾ ಅನ್ನೋದು ಬೇಕಾಗಿಲ್ಲ ನಿಮಗೆ, ಅದು ಹೋಲ್ಡ್ ಮಾಡುತ್ತೆ. ಅದು ಮನುಷ್ಯ ಮೂಲತಃ ಮೃಗ, ಅವನು ನಾವು ಮನುಷ್ಯರು ಆದಮೇಲೆ ಹೊಡೆದಾಡಬಾರ್ದು ಅಂತ ಸಿದ್ಧಾಂತ ಮಾಡ್ಕೊಂಡಿರೋದು. ನಾವೆಲ್ಲ ಅನಿಮಲ್ಗಳು, ಸರ್ವೈವಲ್ ಇನ್ಸ್ಟಿಂಕ್ಟ್. ಈಗ ಕಪ್ಪೆ ನುಂಗಿ ಹಾವು ಬದುಕುತ್ತೆ, ಹಾವು ತಿಂದು ಹದ್ದು ಬದುಕುತ್ತೆ ಅನ್ನೋ ಥರನೇ ಈ ಹಿಂದೆ ಆವಾಗಿನ ಕಾಲದಲ್ಲೂ ಬೇಟೆ ಆಡೋದು ಕಲ್ತುಬಿಟ್ಟು ಇವಾಗೆಲ್ಲ ನಾವು ಬಟ್ಟೆ ಹಾಕ್ಕೊಂಡು ನಾಗರಿಕರಾಗಿದ್ದೀವಿ. ಒಳಗಡೆ ಒಂಥರ ಏನೋ ಆ್ಯಕ್ಷನ್ ಕನೆಕ್ಷನ್ ಇರುತ್ತೆ, ಯಾರೋ ಹೊಡೆದು ಬಿಡ್ತಾರೆ ನಮಗೆ ಅನ್ನೋ ಥರ ಇರ್ತದೆ. ಆಮೇಲೆ ನಮ್ಗೆ ಯಾರೋ ಒಬ್ಬ ಕೆಟ್ಟವನು ಇರ್ತಾನೆ, ನಮ್ಮ ಬೀದಿಲೋ ನಮ್ಮ ನಾಳವರಲ್ಲೋ ಒಬ್ಬ ಕೆಟ್ಟವನು ಇರ್ತಾನೆ, ಅವನಿಗೆ ಹುಡ್ಕೊಂಡು ಹೊಡೆಯೋಕ್ಕಾಗಲ್ಲ ನಾವು. ಅದನ್ನೊಬ್ಬ ಹೀರೋ ಮಾಡ್ತಿರ್ತಾನೆ, ನಮಗೇನು ಅನಿಸ್ಬಿಡುತ್ತೆ ಹೊಡಿರಿ ಅಂತವ್ರಿಗೆ ಯಾರಿಗೂ ಬಿಡಬಾರ್ದು. ವಿಲನ್ನಿಗೆ ಹೊಡೆದಾಗ ಸಂತೋಷ ಆಗೋದು, ಅದಕ್ಕೆ ನಾವು ಅಸಹಾಯಕರು. ನಾವೊಬ್ಬ ಕರಪ್ಟ್ ಪೊಲಿಟಿಷಿಯನ್ಗೆ ಹೊಡೆಯೋಕ್ಕಾಗಲ್ಲ, ನಾವೊಬ್ಬ ಕರಪ್ಟ್ ನಾಯಕನಿಗೆ ಹೊಡೆಯೋಕ್ಕಾಗಲ್ಲ, ಒಬ್ಬ ಕರಪ್ಟ್ ವ್ಯಕ್ತಿಗೆ ಹೊಡೆಯೋಕ್ಕಾಗಲ್ಲ, ಒಬ್ಬ ಕೆಟ್ಟ ಮನುಷ್ಯನ ಹೊಡೆಯೋಕ್ಕಾಗಲ್ಲ. ಸಮಾಜದಲ್ಲಿ ಹುಳುಗಳ ಥರ ಸುಮಾರು ಜನ ಇದ್ದಾವೆ, ಅವರಿಗೆಲ್ಲ ನಾಯಕ ಹೊಡಿತಿರ್ತಾನಲ್ಲ ನಮಗೊಂದು ಭರವಸೆ, ನಾಳೆ ನಮ್ಮ ನಾಯಕ ನಟ ಇಡೀ ಸಮಾಜ ಕ್ಲೀನ್ ಮಾಡ್ಬಿಡ್ತಾನೆ ಅಂತ. ಅದು ಹುಟ್ಟಿಸುತ್ತೆ, ತೆಗ್ದಾಡ್ ಬಿಡಬೇಕು ಅಂತ ತುಂಬ ಜನರು ನೋಡಿದಾಗ ಅನಿಸುತ್ತಲ್ವಾ? ಅದು ಆ್ಯಕ್ಷನ್ ಸಿನಿಮಾಗಳು ಅದನ್ನ ರೆಪ್ರೆಸೆಂಟ್ ಮಾಡ್ತವೆ. ಹಂಗಾಗಕ್ಕೆ ಹೋಗಿ ಆ್ಯಕ್ಷನ್ದು ತೂಕ ಬೇರೆ, ಅವು ಮಾರ್ನಿಂಗ್ ಶೋ ತುಂಬದಂಗೆ ಯಾವೂ ತುಂಬಲ್ಲ. ಆಮೇಲೆ ಆ್ಯಕ್ಷನ್ಗೆ ವಿಜುವಲ್ ಸಪೋರ್ಟ್ ಇರುತ್ತೆ, ಇಡೀ ಸಿನಿಮಾನ ಟೈಟಾಗಿ ಕೂರಿಸ್ಬಿಡ್ಬೋದು, ಒಂದು ಬಿ ಪಿ ರೈಸ್ ಮಾಡ್ಬೋದು, ಟೆನ್ಷನ್ ಆಗ್ತಿರುತ್ತೆ ನೋಡ್ಬೇಕಾದ್ರೆ. ಇವೆಲ್ಲ ಇರೋದ್ರಿಂದ ಅದ್ರದ್ದು ಒಂದು ಜಾಲಿ ರೈಡೇ ಬೇರೆ.